ಹಾಯ್ ಹಲೋ, ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್ ನಿಮಗೋಸ್ಕರವಾಗಿ ಮತ್ತೊಂದು ಅತ್ಯುತ್ತಮವಾದ ವಿಡಿಯೋ, ಅದೇನೇ ಡೆವಲಪರ್ ಡಲ್ಹೌಸಿ. ಡೆವಲಪರ್ ಡಲ್ಹೌಸಿ ಆಧುನಿಕ ಭಾರತದ ನಿರ್ಮಾಪಕ ಅಂತಲೇ ಕರೆಯಲ್ಪಡುವಂಥ ಈ ಡಲ್ಹೌಸಿಯ ಸಂಪೂರ್ಣವಾದ ಗವರ್ನರ್ ಜನರಲ್ನ ಇತಿಹಾಸದ ಸರಣಿಯ ಕೊನೆಯ ವಿಡಿಯೋ ಇದು. ನೋಡಿ, ಎಂಜಾಯ್ ಮಾಡಿ. ನೆನಪಿರಲಿ ಸ್ನೇಹಿತರ, ಇದು ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಪ್ರಕಟ ಆಗುವಂತಹ ಎಲ್ಲ ಗವರ್ನರ್ ಜನರಲ್ ಸಂಚಿಕೆಗಳನ್ನು ಸ್ಫೂರ್ತಿ ಅಕಾಡೆಮಿ ಪ್ಲೇಲಿಸ್ಟಲ್ಲಿ ನೀವು ಹೋಗಿ ನೋಡ್ಬೋದು. ಇದರ ನಂತರ ಬರ್ತಾ ಇದೆ ಭಾರತದ ಕ್ರಾಂತಿಕಾರಿಗಳ ಸಂಪೂರ್ಣ ಸರಣಿ, ನಿಮಗೋಸ್ಕರ ತರ್ತಾ ಇದ್ದೀನಿ. ಸ್ಟೇ ವಿತ್ ಅಸ್. ಇನ್ನು ವಿಚಾರಕ್ಕೆ ಹೋಗೋಣ. ಲಾರ್ಡ್ ಡಲ್ಹೌಸಿ, ನಿಮಗೆಲ್ಲ ಗೊತ್ತಿರಲಿ, ಈ ಲಾರ್ಡ್ ಡಲ್ಹೌಸಿ 1848 to 1856 ಭಾರತದಲ್ಲಿ ಗವರ್ನರ್ ಜನರಲ್ ಆಗಿ ಕಾಲ ಕಳೀತಾರೆ. ಸೊ ಇವನ ಜನನ ಬಂದ್ಬಿಟ್ಟು 22 ಏಪ್ರಿಲ್ 1812 ಹುಟ್ಟಿದಂಥ ಈ ಗವರ್ನರ್ ಜನರಲ್ ಸ್ಕಾಟ್ಲ್ಯಾಂಡ್ನ ಮೂಲದವನು. ತಂದೆ ಜೇಮ್ಸ್ ರಾಮ್ಸೆ, ಓದಿದ್ದು ನೋಡಿದ್ರೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಓದ್ತಾರೆ. ಮೊದಲು ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಈತ ಕಾರ್ಯನಿರ್ವಹಿಸಿದ್ದು ಕೆನಡಾದ ಗವರ್ನರ್ ಜನರಲ್ ಆಗಿ, ಆನಂತರ ಭಾರತದಲ್ಲಿ ಸೇನಾ ನಾಯಕನಾಗಿ ಬಂದಂಥ ಈ ಡಲ್ಹೌಸಿ ಮುಂದೆ ಭಾರತದ ಗವರ್ನರ್ ಜನರಲ್ ಆಗ್ತಾನೆ. ಹೀಗೆ ಮೂಲತಃ ಸ್ಕಾಟ್ಲ್ಯಾಂಡಿಂದ ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಬ್ರಿಟಿಷ್ನ ಗವರ್ನರ್ ಜನರಲ್ ಆಗಿ ಕೆನಡಾದಲ್ಲಿ ಕಾರ್ಯನಿರ್ವಹಿಸಿದ ಈತ ಭಾರತದಲ್ಲಿ ಬಂದು ಬಹಳಷ್ಟು ಸುಧಾರಣೆಗಳ ಹರಿಕಾರ ಅಂತ ಇವನನ್ನು ಕರೀತಾರೆ. ಲಾರ್ಡ್ ಡಲ್ಹೌಸಿಯ ವಿಚಾರದಲ್ಲಿ ಬಹಳಷ್ಟು ವಿಚಾರಗಳಿದೆ. ಬಹಳ ಪ್ರಮುಖವಾಗಿ ಎಕ್ಸಾಮ್ಸಲ್ಲಿ ಕೇಳುವಂಥ ಪ್ರಶ್ನೆಗಳು ಅಂದರೆ, ಭಾರತವನ್ನಾಳಿದ ಅತ್ಯಂತ ಕಿರಿಯ ಗವರ್ನರ್ ಜನರಲ್ ಯಾರು ಅಂತ. ಭಾರತವನ್ನಾಳಿದ ಅತ್ಯಂತ ಕಿರಿಯ ಗವರ್ನರ್ ಜನರಲ್ ಅಂದರೆ ಲಾರ್ಡ್ ಡಲ್ಹೌಸಿ. ಹಾಗೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅತ್ಯಂತ ದಕ್ಷ ಆಡಳಿತವನ್ನು ಒದಗಿಸಿದವನು ಯಾರು ಅಂತ ಕೇಳಿದ್ರೆ ಅದು ಕೂಡ ಡಲ್ಹೌಸಿ. ಭಾರತವನ್ನಾಳಿದ ಅತಿ ಶ್ರೇಷ್ಠ ಗವರ್ನರ್ ಜನರಲ್ ಎಂದು ಬಿಂಬಿತ ಆಗಿರೋನು ಯಾರು ಅಂತ ಕೇಳಿದ್ರೆ ಅದು ಡಲ್ಹೌಸಿ. ಭಾರತದಲ್ಲಿ ಅನೇಕ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಿ ಭಾರತವನ್ನು ಆಧುನಿಕ ಭಾರತಕ್ಕೆ ಮುನ್ನುಡಿಯನ್ನು ಬರೆದವನು ಯಾರು ಅಂದರೆ ಅದು ಕೂಡ ಡಲ್ಹೌಸಿನೇ. ಹಾಗಾಗಿ ಡಲ್ಹೌಸಿಯ ವಿಚಾರದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ವಿಚಾರಗಳನ್ನು ನೋಡೋಣ. ಲಾರ್ಡ್ ಡಲ್ಹೌಸಿ ಭಾರತವನ್ನಾಳಿದಂಥ ಶ್ರೇಷ್ಠ ಗವರ್ನರ್ ಜನರಲ್ಗಳಲ್ಲಿ ಈತನ ಮೊದಲ ಸೈನಿಕ ಸಾಧನೆಗಳು ತುಂಬಾ ಇಂಪಾರ್ಟೆಂಟ್. ಸ್ನೇಹಿತರೆ ಮರಿಬೇಡಿ, ಎರಡನೇ ಆಂಗ್ಲೋ ಸಿಖ್ ಯುದ್ಧ 1849 ನಡೆಯುತ್ತೆ. ಆಗ ತಾನೇ ಗವರ್ನರ್ ಜನರಲ್ ಆಗಿ ಭಾರತದಲ್ಲಿ ಅಧಿಕಾರ ವಹಿಸಿಕೊಂಡಂಥ ಲಾರ್ಡ್ ಡಲ್ಹೌಸಿ ತನ್ನ ಸಿಖ್ ಸಾಮ್ರಾಜ್ಯದ ಉನ್ನತಿಗೋಸ್ಕರವಾಗಿ ಅನೇಕ ರೀತಿಯ ಹುದ್ದೆಗಳನ್ನು ಈತ ರದ್ದುಪಡಿಸ್ತಾನೆ. ಕಾರಣ ಇಷ್ಟನೇ, ಬ್ರಿಟಿಷ್ ಸಾಮ್ರಾಜ್ಯಕ್ಕೂ ಮತ್ತು ಈ ಹಿಂದೆ ಸಿಖ್ಖರ ದೊರೆ ರಣಜಿತ್ ಸಿಂಗ್ನ ನಡುವೆ ಅಮೃತಸರ ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಪ್ರಕಾರ ಏನಾಗಿತ್ತು ಅಂತಂದರೆ, ಸಟ್ಲೇಜ್ ನದಿಯ ಉತ್ತರದ ಭಾಗಗಳನ್ನು ಸಿಖ್ ಸಾಮ್ರಾಜ್ಯಕ್ಕೂ, ಸಟ್ಲೇಜ್ ನದಿಯ ದಕ್ಷಿಣದ ಭಾಗಗಳನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೂ ಅಂತೇಳಿ ಹೇಳಲಾಗಿತ್ತು. ಆದರೆ ಆ ನಂತರ ಒಂದನೇ ಆಂಗ್ಲೋ ಸಿಖ್ ಯುದ್ಧ ಆರಂಭಗೊಂಡು ಆ ಯುದ್ಧದಲ್ಲಿ ಸೋತಂತಹ ಲಾಲ್ ಸಿಂಗನ ಸೇನೆ, ಅಂದರೆ ಆಗಿನ ಪ್ರಧಾನಿಯಾಗಿದ್ದ ಲಾಲ್ ಸಿಂಗನ ಸೇನೆ ಸೋತ್ಬಿಟ್ಟು ರಾಣಿ ಜಿಂದಾನ್ ತನ್ನ ಕಿರಿಯ ಮಗನನ್ನೇ ಅಧಿಕಾರದಲ್ಲಿ ಉಳಿಸ್ಕೊಂಡ್ಬಿಟ್ಟು ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿದ್ಲು. ಈ ಒಪ್ಪಂದದ ಪ್ರಕಾರವೂ ಕೂಡ ಸಟ್ಲೇಜ್ ನದಿಯ ಪ್ರಾಂತ್ಯದ ಪ್ರದೇಶಗಳನ್ನು ಕೂಡ ಬ್ರಿಟಿಷರಿಗೆ ಬಿಟ್ಕೊಡ್ಲಾಗಿತ್ತು. ಇಂಥ ಅವಮಾನಕರ ಒಪ್ಪಂದ ದಲ್ಲಿಯೂ ಕೂಡ ಎರಡನೇ ಆಂಗ್ಲೋ ಸಿಖ್ ಯುದ್ಧಕ್ಕೆ ಇದು ಮುನ್ನುಡಿ ಆಯಿತು. ಕಾರಣ ಇಷ್ಟೇ, ಸಿಖ್ ಸಾಮ್ರಾಜ್ಯದಲ್ಲಿ ರೆಸಿಡೆಂಟ್ ಗ್ರಿಯನ್ನು ನೋಡ್ಕೊಳ್ತಾ ಇದ್ದಂಥ ಅನೇಕ ಉನ್ನತ ಹುದ್ದೆಗಳನ್ನು ಲಾಲ್ ಡಲ್ಹೌಸಿ ರದ್ದುಪಡಿಸ್ತಾನೆ. ರಾಣಿ ಜಿಂದಾನಳ ವಿಶ್ರಾಂತಿ ವೇತನವನ್ನು ಕೂಡ ರದ್ದುಪಡಿಸಿದ. ಅವಳ ಆಭರಣಗಳನ್ನು ಕೂಡ ಆತ ತನ್ನ ಕಂಪನಿಯ ಅಧಿಕಾರಕ್ಕೆ ಪಡ್ಕೊಂಡ. ಹಾಗಾಗಿ ಮೇಲಿಂದ ಮೇಲೆ ಅನೇಕ ವೆಚ್ಚಗಳನ್ನು ಹೇರೋದ್ರ ಮುಖಾಂತರವಾಗಿ ಸಿಖ್ ಸಾಮ್ರಾಜ್ಯದ ಲೂಟಿಗೆ ಮುನ್ನುಡಿಯನ್ನು ಬರೆದವನು ಲಾಲ್ ಡಲ್ಹೌಸಿ. ಆದರೆ ಇಷ್ಟೆಲ್ಲ ನಡೆಯುವಾಗ ತತ್ಕ್ಷಣದ ಕಾರಣ ಒಂದು ಬೇಕಲ್ವಾ? ಮುಲ್ತಾನಿನ ರಾಜ್ಯಪಾಲನಾಗಿದ್ದ ಮುಲ್ ರಾಜ್, ಬ್ರಿಟಿಷ್ ಅಧಿಕಾರಿಗಳು, ಅದರಲ್ಲಿ ವ್ಯಾನ್ಸಾಂಗ್ಯೂ ಮತ್ತು ಆ್ಯಂಡರ್ಸನ್, ಇವರಿಬ್ಬರೂ ಕೂಡ ಬ್ರಿಟಿಷ್ ಅಧಿಕಾರಿಯ ಪರವಾಗಿ ರೆಸಿಡೆಂಟ್ ವಿಚಾರದಲ್ಲಿ ಅನೇಕ ಲೆಕ್ಕಪತ್ರಗಳ ಪರಿಶೀಲನೆಗಾಗಿ ಮುಲ್ತಾನ್ಗೆ ಆಗಮಿಸಿದ್ರು.
ಆದರೆ ಮುಲ್ತಾನ್ಗೆ ಆಗಮಿಸಿದಂಥ ಬ್ರಿಟಿಷ್ ಅಧಿಕಾರಿಗಳಿಗೆ ಕಂಪ್ಲೀಟ್ ಆದಂಥ ವಿವರಗಳನ್ನು ಕೊಡೋದು ಬಿಟ್ಟು ಈ ಮುಲ್ರಾಜ್ ಮಾಡಿದ್ದೇನು ಅಂದರೆ ಅವರಿಬ್ಬರನ್ನ ಕೊಲೆ ಮಾಡಿಸ್ಬಿಟ್ಟ. ಯಾವಾಗ ಮುಲ್ರಾಜ್ ಈ ಘಟನೆಯನ್ನು ಮಾಡಿದ ನಂತರವೂ ಕೂಡ ಲಾಹೋರ್ನ ದರ್ಬಾರ್ನ ವಿಚಾರದಲ್ಲಿ ಈ ಮುಲ್ತಾನ್ನ ರಾಜ್ಯಪಾಲನ ಬಗ್ಗೆ ಸಿಖ್ ಸಾಮ್ರಾಜ್ಯ ಏನೂ ಕ್ರಮವನ್ನು ಕೈಗೊಳ್ಳದೇ ಇದ್ದದ್ದನ್ನು ಸಹಿಸದೆ ಇವನ ವಿರುದ್ಧ ಇಲ್ಲಿ ಕ್ರಮವನ್ನು ಕೈಗೊಳ್ಳೋದಕ್ಕೆ ಲಾರ್ಡ್ ಡಾಲ್ಹೌಸಿ ಯುದ್ಧವನ್ನೇ ಆರಂಭಿಸಿದ. ನೆನಪಿರಲಿ, ಎರಡನೇ ಆಂಗ್ಲೋ ಸಿಖ್ ಯುದ್ಧಕ್ಕೆ ತತ್ಕ್ಷಣದ ಕಾರಣ ಅಂದರೆ ಮುಲ್ತಾನ್ನ ರಾಜ್ಯಪಾಲನಾಗಿದ್ದ ಮುಲ್ರಾಜ್ ಮಾಡಿದಂಥ ಆ ಕೊಲೆಯೇ ಇದು ಮುಖ್ಯ ಕಾರಣವಾಯಿತು. ಮುಂದೆ ಈ ಯುದ್ಧ ನಡೆಯಿತು. ಯುದ್ಧದಲ್ಲಿ ಬ್ರಿಟಿಷ್ ಸೇನೆಯ ನಾಯಕತ್ವವನ್ನು ಖುದ್ದಾಗಿ ಡಾಲ್ಹೌಸಿನೇ ವಹಿಸ್ಕೊಂಡು ತನ್ನ ಎರಡು ಜನರಲ್ನ ನೇಮಕ ಮಾಡಿದ. ಅವನೇ ಲಾರ್ಡ್ ಗೂಫ್ ಮತ್ತು ಸರ್ ಚಾರ್ಲ್ಸ್ ನೇಪಿಯರ್. ಇವರಿಬ್ಬರ ನೇತೃತ್ವದಲ್ಲಿ ಇವರು ಬಂದರೆ ಆ ಕಡೆ ಸಿಖ್ ಸೇನಾ ನಾಯಕರಾಗಿ ರಾಜ ದುಲೀಪ್ ಸಿಂಗ್ ಅಧಿಕಾರದಲ್ಲಿದ್ದ ಅವನೇ ಬರ್ತಾನೆ. ಲಾಲ್ ಸಿಂಗ್ ಪ್ರಧಾನಿಯಾಗಿ ಹಾಗೆಯೇ ಖಾಲ್ಸಾ ಸೈನ್ಯದ ನೆರವಿನೊಂದಿಗೆ ಅವನು ಬಂದ. ಜೊತೆಗಿಬ್ಬರು ಶ್ರೇಷ್ಠ ಸೇನಾ ನಾಯಕರಾಗಿ ಚತ್ತಾರ್ ಸಿಂಗ್ ಮತ್ತು ಶೇರ್ ಸಿಂಗ್. ಈ ನಾಲ್ಕು ಸಿಂಗ್ಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ಡಾಲ್ಹೌಸಿ, ಲಾರ್ಡ್ ಗೂಫ್ ಮತ್ತು ನೇಪಿಯರ್. ಇವರ ನಡುವೆ ನಡೆದಂತಹ ಯುದ್ಧದಲ್ಲಿ ಅನಿವಾರ್ಯವಾಗಿ ಸಿಖ್ ಸೇನೆ ಸೋಲನ್ನು ಅನುಭವಿಸುತ್ತೆ. ಏನಾಯ್ತು ಯುದ್ಧದಲ್ಲಿ, ಈ ಗವರ್ನರ್ ಜನರಲ್ಗಳಾಗಿದ್ದಂಥ ಗುಫ್ ಮತ್ತು ಎಡ್ವರ್ಡ್ಸ್ ಇವರಿಬ್ಬರು ಮೊದಲು ಹೋರಾಟವನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಹೋರಾಟದ ಚಿಲಿಯನ್ ವಾಲಾದಲ್ಲಿ ನಡೆಯುತ್ತೆ. 1849 ಈ ಚಿಲಿಯನ್ ವಾಲಾಗಳಲ್ಲಿ ಸಂಪೂರ್ಣವಾಗಿ ಸಿಖ್ಖರು ಸೋತ ಮೇಲೆ ಮತ್ತೊಮ್ಮೆ ನೇಪಿಯರ್ ಜೊತೆಗೆ ಬಂದಂಥ ಡಾಲ್ಹೌಸಿ ಗುಜರಾತ್ ಯುದ್ಧಗಳಲ್ಲಿ ಸಿಖ್ಖರನ್ನು ಸಂಪೂರ್ಣವಾಗಿ ಸೋಲಿಸ್ದ. ಯಾವಾಗ ಗುಜರಾತಲ್ಲಿ ಕಂಪ್ಲೀಟ್ ಆಗಿ ಸೋತರೋ ಇಡೀ ಸಿಖ್ ಸಾಮ್ರಾಜ್ಯವನ್ನು ಈಗ ಹಸ್ತಾಂತರ ಮಾಡುವಂಥ ಸಂದರ್ಭ. ಪರಿಣಾಮ ಪಂಜಾಬ್, ಇಡೀ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸ್ತಾನೆ. ಇಡೀ ಸಿಖ್ ಸಾಮ್ರಾಜ್ಯವನ್ನೇ ಕೊನೆಗೊಳಿಸ್ಬಿಟ್ಟು ಆ ಇಡೀ ಸಾಮ್ರಾಜ್ಯವನ್ನು ಬ್ರಿಟಿಷ್ ಅಧೀನ ಸಾಮ್ರಾಜ್ಯವನ್ನಾಗಿ ಮಾಡ್ದ. ಹಾಗಾಗಿ ಈ ಪಂಜಾಬ್ ಪ್ರಾಂತ್ಯಗಳನ್ನು ನೋಡಿಕೊಳ್ಳಿಕ್ಕೆ ಸರ್ ಜಾನ್ ಲಾರೆನ್ಸ್ ಅವನನ್ನು ಚೀಫ್ ಕಮಿಷನರ್ ಆಗಿ ಕೂಡ ನೇಮಕ ಮಾಡ್ತಾನೆ. ಅಲ್ಲಿಗೆ ಭಾರತದಲ್ಲೊಂದು ಅತ್ಯದ್ಭುತವಾದ ಸಿಖ್ ಸಾಮ್ರಾಜ್ಯವೊಂದು ಕೊನೆಗೊಂಡಂತಾಗಿತ್ತು. ಅದಾದ ಮೇಲೆ ದುಲೀಪ್ ಸಿಂಗನಿಗೆ ಪೆನ್ಷನನ್ನು ಕೊಡೋದ್ರ ಮುಖಾಂತರವಾಗಿ ಅವನ ಶಿಕ್ಷಣಕ್ಕಾಗಿ ಇಂಗ್ಲೆಂಡಿಗೆ ಕಳಿಸ್ತಾನೆ. ಇನ್ನು ಮುಲ್ರಾಜ್ನನ್ನು ಅಂಡಮಾನ್ ಜೈಲಿಗೆ ಗಡಿಪಾರು ಮಾಡೋ ಸಂದರ್ಭದಲ್ಲಿ ಮಧ್ಯದಲ್ಲೇ ಕೊಲೆಗೊಯ್ತಾನೆ. ಇಷ್ಟೆಲ್ಲ ಆದರೂ ಈ ಯುದ್ಧಕ್ಕೊಂದು ಟೈಟ್ಲ್ ಇದೆ, ಬ್ರಿಟಿಷ್ ಸಾಮ್ರಾಜ್ಯದ ಫಿರಂಗಿಗಳ ಯುದ್ಧ ಅಂತೇಳಿ ಯಾವುದನ್ನು ಕರೀತಾರೆ ಅಂದರೆ ಅದು ಎರಡನೇ ಆಂಗ್ಲೋ ಸಿಖ್ ಯುದ್ಧ. ಸ್ನೇಹಿತರೆ ಮರಿಬಿಡಿ, ಈ ಎರಡನೇ ಆಂಗ್ಲೋ ಸಿಖ್ ಯುದ್ಧದ ಬಗ್ಗೆ ಬಹಳಷ್ಟು ಸಾರಿ ಪ್ರಶ್ನೆಗಳನ್ನು ಅಪಿಯರ್ ಆಗ್ತಾನೆ ಇದೆ. ಇದಾದ್ಮೇಲೆ ಲಾರ್ಡ್ ಡಾಲ್ಹೌಸಿಯ ಎರಡನೇ ಆಕ್ರಮಣ ಸಿಕ್ಕಿಂ ಮೇಲೆ. ಬ್ರಿಟಿಷ್ ಸಾಮ್ರಾಜ್ಯದ ಅತ್ಯುನ್ನತವಾಗಿರ್ತಕ್ಕಂಥ ಸುಂದರ ತಾಣಗಳನ್ನು ವಶಪಡಿಸ್ಕೊಳ್ಬೇಕು ಅನ್ನೋದು ಅವನ ಹಠ. ಹಾಗಾಗಿ ಬಂಗಾಳದ ಅಧೀನದಲ್ಲಿದ್ದಂಥ ಮತ್ತು ನೇಪಾಳದ ಪ್ರಾಂತ್ಯಗಳ ಅಧೀನದಲ್ಲಿದ್ದಂಥ ಈ ಸಿಕ್ಕಿಂನ್ನು ಗೆಲ್ಲಬೇಕು ಅಂತೇಳಿ ತನ್ನ ಬ್ರಿಟಿಷ್ ಅಧಿಕಾರಿಗಳನ್ನು ಕಳಿಸಿದಾಗ ಸಿಕ್ಕಿಂ ರಾಜ ಅವರನ್ನ ಬಂಧಿಸ್ತಾನೆ. ಯಾವಾಗ ಬ್ರಿಟಿಷ್ ಅಧಿಕಾರಿಗಳು ಬಂಧನಕ್ಕೊಳಗಾದರೂ ಡಾಲ್ಹೌಸಿ ಕಂಪ್ಲೀಟ್ ಆಗಿ ಯುದ್ಧವನ್ನು ಮಾಡಿ ಡಾರ್ಜಲಿಂಗ್ ನ್ನ ವಶಪಡಿಸಿಕೊಳ್ತಾನೆ. ಈಗಲೂ ಕೂಡ ಮಹಾಭಾರತ ಪರ್ವತ ಶ್ರೇಣಿಗಳಲ್ಲಿ ಡಾಲ್ಹೌಸಿ ಕೂಡ ಒಂದು ಮುಖ್ಯವಾದಂತಹ ಒಂದು ಹಿಲ್ ಸ್ಟೇಷನ್ಗೆ ಅವನ ಹೆಸರನ್ನು ಕೂಡ ಇಡಲಾಗಿದೆ. ಡಾಲ್ಹೌಸಿ ತಾಣ ಅಂತಲೇ ಅಲ್ಲಿ ಕಟ್ಟಲಾಗಿದೆ. ಇವೆಲ್ಲ ಡಾಲ್ಹೌಸಿ ಸಿಕ್ಕಿಂ ಆಕ್ರಮಣದಲ್ಲಿ ಮಾಡಿರತಕ್ಕಂಥ ಪ್ರಮುಖವಾದಂತಹ ಹೋರಾಟಗಳು. ಅದಾದಮೇಲೆ ಎರಡನೇ ಬರ್ಮಾ ಯುದ್ಧ. 1852 ಎರಡನೇ ಬರ್ಮಾ ಯುದ್ಧ ನಡೀತು. ಬರ್ಮಾ ಯುದ್ಧಕ್ಕೆ ಕಾರಣಗಳೇನು ಅಂದರೆ ಮೊದಲನೇ ಬರ್ಮಾ ಯುದ್ಧ 1826 ಸೋತೋದಂಥ ಬರ್ಮಿಯರು ಕ್ಯಾಂಬೆಲ್ ಅವರ ಮೇಲೆ ಅವಮಾನಕರವಾದ ಯದಂಬು ಒಪ್ಪಂದಕ್ಕೆ ಸಹಿ ಹಾಕಿಸಿದ್ದ. ಈ ಸಹಿ ಹಾಕಿಸಿದ ನಂತರ ಬ್ರಿಟಿಷರು ಮಾಡಿದ್ದೇನು ಅಂತಂದರೆ ಅಲ್ಲಿ ಸುಂಕ ಮುಕ್ತವಾದ ವ್ಯಾಪಾರವನ್ನು ಮಾಡ್ತಾರೆ. ಈ ವ್ಯಾಪಾರವನ್ನು ಮಾಡ್ತಾ ಅಲ್ಲಿನ ರಾಜನಿಗೆ ಯಾವುದೇ ತೆರಿಗೆಗಳು ಸಿಗದೇ ಇದ್ದಾಗ ಅವನು ಬ್ರಿಟಿಷ್ ಆಡಳಿತದ ವಿರುದ್ಧ ಆತ ತಿರುಗಿ ಬಿದ್ದ. ಯಾವಾಗ ಬ್ರಿಟಿಷ್ ಆಡಳಿತದ ವಿರುದ್ಧ ತಿರುಗಿ ಬಿದ್ದನೋ ಅಲ್ಲಿಗೆ ಲಾರ್ಡ್ ಡಾಲ್ಹೌಸಿ ಕಂಪ್ಲೀಟ್ ಆಗಿ ಬರ್ಮಾವನ್ನು ವಶಪಡಿಸಿಕೊಳ್ಳೋದಕ್ಕೆ ಕ್ರಮವನ್ನು ಕೈಗೊಂಡ. ಅಷ್ಟೇ ಅಲ್ಲ, ಬರ್ಮಾಕ್ಕೆ ಒಬ್ಬ ಬ್ರಿಟಿಷ್ ರೆಸಿಡೆಂಟನನ್ನು ಡಾಲ್ಹೌಸಿ ಕಳಿಸ್ಕೊಡ್ತಾನೆ. ಆದರೆ ಆ ಡಾಲ್ಹೌಸಿಗೆ ಅವಮಾನಕರವಾಗಿ ನಡೆಸ್ಕೊಂಡಂಥ ಸಿಕ್ಕಿಂ ರಾಜನ ಆ ವಿವರಗಳನ್ನು ಆ ರೆಸಿಡೆಂಟ್ ಬ್ರಿಟಿಷರ ಡಾಲ್ಹೌಸಿಗೆ ತಿಳಿಸಿದ. ಇದನ್ನು ಒಪ್ಪದೇ ಇದ್ದಂಥ ಡಾಲ್ಹೌಸಿ ಮತ್ತೊಮ್ಮೆ ಸಂಧಾನಕ್ಕಾಗಿ ಲ್ಯಾಂಬರ್ಟ್ನನ್ನು ಕಳಿಸ್ತಾನೆ.
ಈ ಲ್ಯಾಂಬರ್ಟ್ನ ಕಳಿಸಿದಾಗಲೂ ಕೂಡ ಸಿಕ್ಕಿಂ ಮತ್ತು ಬರ್ಮಿಯರು ಇಬ್ಬರು ಕೂಡ ಒಪ್ಪದೇ ಇದ್ದಂಥ ಸಂದರ್ಭ ಅದು. ಯಾವಾಗ ಬರ್ಮಿಯರು ಈ ಲ್ಯಾಂಬರ್ಟ್ನ ಸಂಧಾನವನ್ನು ಒಪ್ಪೋದಿಲ್ವೋ, ಡಾಲ್ಹೌಸಿ ಆಟೋಮ್ಯಾಟಿಕಲಿ ಯುದ್ಧಕ್ಕೆ ರೆಡಿ ಮಾಡ್ತಾನೆ. ಆರ್ಥರ್ ಪ್ರಿಯರ್ರೇ ಅವರನ್ನು ಅಲ್ಲಿನ ಮೊದಲ ರೆಸಿಡೆಂಟ್ ಆಗಿ ನೇಮಕ ಮಾಡಿಬಿಡ್ತಾನೆ. ಅಲ್ಲಿಗೆ ಕಂಪ್ಲೀಟ್ ಆಗಿ ಬರ್ಮಿಯರು ಈ ಯುದ್ಧದಲ್ಲಿ ಸೋಲನ್ನು ಒಪ್ಕೊಳ್ಬೇಕಾಗತ್ತೆ. ಇನ್ನು ಸೈನಿಕ ನೀತಿಗಳಲ್ಲಿ ಈ ಒಂದು ಪ್ರಮುಖವಾದಂಥ ನೀತಿ ಡಾಲ್ಹೌಸಿಯನ್ನು ನೆನ್ಪು ಮಾಡ್ಕೊಳ್ಳೋದೆ ನಾವು ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಅಂತ, ಅಂದರೆ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಎನ್ನುವ ನೀತಿ. ದೇಶೀಯ ಅರಸರಿಗೆ ಸ್ವಂತ ಗಂಡು ಮಕ್ಕಳು ಇಲ್ಲದೇ ಇದ್ದಾಗ ಮತ್ತೊಬ್ಬ ಗಂಡು ಮಗನನ್ನು ದತ್ತು ತೆಗೆದುಕೊಂಡು ತನ್ನ ರಾಜನ ಅಸ್ತಿತ್ವಕ್ಕೆ ಮತ್ತೊಬ್ಬ ರಾಜನನ್ನಾಗಿ ಮಾಡುವ ಅಧಿಕಾರವನ್ನು ಯಾವತ್ತೂ ಕೂಡ ಡಾಲ್ಹೌಸಿ ತನ್ನ ನೀತಿಯಿಂದ ಒಪ್ಪಲೇ ಇಲ್ಲ. ಈ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ನೀತಿ 1834 ಅಸ್ತಿತ್ವದಲ್ಲಿತ್ತು. ಆದರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ರೂಪಿಸಿದವನೇ ಲಾರ್ಡ್ ಡಾಲ್ಹೌಸಿ. ಹಾಗಾಗಿ ಡಾಲ್ಹೌಸಿ 1848 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದರೆ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಪಾಲಿಸಿಯನ್ನು ಆತ ಭಾರತದಲ್ಲಿ ಜಾರಿಗೆ ತರ್ತಾನೆ. ತಂದ ಮೇಲೆ ಏನಾಯಿತು, ಭಾರತದಲ್ಲಿ ಒಂದು ಕಡೆ ಇತಿಹಾಸ ತಜ್ಞರು ಹೇಳ್ತಾರೆ, ಸುಮಾರು 250 ಅಧಿಕ ಪ್ರಾಂತ್ಯಗಳನ್ನು ಚಿಕ್ಕ ಪುಟ್ಟ ಎಲ್ಲ ಪ್ರಾಂತ್ಯಗಳನ್ನು ನೋಡಿದ್ರೆ, ಒಂದು 250 ಚಿಕ್ಕ ಪುಟ್ಟ ಎಲ್ಲ ಪ್ರಾಂತ್ಯಗಳನ್ನು ಕೇವಲ ಒಂದೇ ಒಂದು ರೂಲ್ಸಲ್ಲಿ ಆತ ವಶಪಡಿಸ್ಕೊಂಡಿದ್ದ. ಇಡೀ ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯದ ಅಧೀನಕ್ಕೆ ತಂದ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಸತಾರದಲ್ಲಿ ಅಪ್ಪ ಸಾಹೇಬ್ ಇದನ್ನು ಮೊಟ್ಟ ಮೊದಲು ಒಪ್ಪಿಕೊಂಡಂಥ ರಾಜ. ಇನ್ನು ನಾಗಪುರದ 3ನೇ ರಘೋಜಿ ಬೊನ್ಸ್ಲೆ, ಝಾನ್ಸಿಯಲ್ಲಿ ಗಂಗಾಧರ ರಾವ್ ಸತ್ತ ನಂತರ ರಾಣಿ ಲಕ್ಷ್ಮೀಬಾಯಿ ಅವರ ಹೋರಾಟ, ಅಲ್ಲೂ ಕೂಡ ಅವನು ಒಪ್ಕೊಳ್ಳದೇ ಇದ್ದಾಗ ಅಲ್ಲೂ ಕೂಡ ಅದನ್ನು ಝಾನ್ಸಿಯನ್ನು ವಶಪಡಿಸ್ಕೊಳ್ತಾನೆ. ಸಂಬಲ್ಪುರ, ಕಚಾರ್, ಚೈತ್ಪುರ, ಭರತ್ಪುರ, ಉದಯ್ಪುರ್, ಕೌತಲಿ, ಆರ್ಕಾಟ್, ತಾಂಜಾವೂರು ಈ ಎಲ್ಲ ಪ್ರದೇಶಗಳನ್ನು ಕೂಡ ದತ್ತುಪುತ್ರರಿಗೆ ಹಕ್ಕಿಲ್ಲ ಎನ್ನುವ ನೀತಿಯಿಂದ ಅವನು ವಶಪಡಿಸ್ಕೊಂಡ. ಸ್ನೇಹಿತರ ಇಲ್ಲಿ ನಿಮಗೊಂದು ಸಣ್ಣ ಪ್ರಶ್ನೆ ಹೇಳ್ತಾ ಇದ್ದೀನಿ, ಹಾಗಾದರೆ ಕರ್ನಾಟಕದಲ್ಲಿ ದತ್ತುಪುತ್ರರಿಗೆ ಹಕ್ಕಿಲ್ಲ ಎನ್ನುವ ನೀತಿಯಿಂದ ವಶಪಡಿಸಿಕೊಂಡ ಸಾಮ್ರಾಜ್ಯ ಯಾವುದು? ಒಂದು ನಾನೇ ಹೇಳ್ತೀನಿ, ಕಿತ್ತೂರು ಅನ್ನೋದ್ರ ವಿಚಾರ ಹೇಳ್ತೀರಿ. ಕಿತ್ತೂರು ಆ್ಯಕ್ಚುಲಿ ಅದು ತೆರಿಗೆ ನೀತಿಯ ವಿರುದ್ಧ ಹೋರಾಟ. 1824 ಅದಂಗೆ ನಡೆದಿತ್ತು. ಆದರೆ ನಮ್ಮಲ್ಲಿ ಇತಿಹಾಸದಲ್ಲಿ ಆ ನಂತರದ ವಿಚಾರದಲ್ಲಿ ಅದನ್ನು ಮರ್ಜ್ ಮಾಡಿದ್ದು ಹೇಳ್ತಾರೆ. ಬಿಟ್ಟರೆ ಕಿತ್ತೂರನ್ನು ಬಿಟ್ಟು ಇನ್ನುಳಿದ ಎರಡು ಸಾಮ್ರಾಜ್ಯಗಳನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಬಿರುದು ಬಾವಲಿಗಳು ಮತ್ತು ವಿಶ್ರಾಂತಿ ವೇತನ ರದ್ದತಿ ಕಾಯ್ದೆ ಕೂಡ ಜಾರಿಗೆ ತರ್ತಾನೆ. 1852 ಪೇಶ್ವೆ ಬಾಜಿರಾವ್ ಮರಣದ ನಂತರ ಕಾನ್ಪುರದಲ್ಲಿ ನಾನಾ ಸಾಹೇಬ್ ಆ ಒಂದು ಯಾವುದು ಮೊಘಲ್ಲರ ಅಂದ್ರಲ್ಲ ಮರಾಠರ ಪೇಶ್ವೆಯ ಅಧಿಕಾರವನ್ನು ಅವನು ಅನುಭವಿಸ್ಬೇಕು ಅಂತ ಬಂದಾಗ ಈ ಮರಾಠರ ಪೇಶ್ವೆಯ ಬಿರುದನ್ನು ಇವನಿಗೆ ರದ್ದು ಮಾಡಲಾಗತ್ತೆ. ಹಾಗಾಗಿ ಮುಂದೆ ನಾನಾ ಸಾಹೇಬ್ 1857 ಕ್ರಾಂತಿಗೆ ಕಾರಣ ಈ ಒಂದು ಕಾಯ್ದೆ ಆಗಿತ್ತು. ಇನ್ನು ಇದೇ ರೀತಿ ಮೊಘಲ್ ಅರಸರಿಗೂ ಕೂಡ ಬಾದ್ಶಾಹ ಬಿರುದನ್ನು ಹೊಂದುವ ಹಾಗಿಲ್ಲ. ಇನ್ನು ಆರ್ಕಾಟ್ ನವಾಬರಿಗೆ ನವಾಬ ಬಿರುದನ್ನು ಹೊಂದೋ ಹಾಗಿಲ್ಲ. ತಾಂಜಾವೂರಿನ ಅರಸರಿಗೂ ಈ ರೀತಿಯ ಬಿರುದುಗಳನ್ನು ಹೊಂದುವ ಹಾಗಿಲ್ಲ. ಮತ್ತು ನಿಮಗೆ ನೀಡಲಾಗ್ತಿದ್ದ ವಿಶ್ರಾಂತಿ ವೇತನವನ್ನು ಕೂಡ ರದ್ದು ಮಾಡ್ತೀವಿ ಎಂದಾಗ ಈ ಎಲ್ಲ ಸಾಮ್ರಾಜ್ಯಗಳು 1857 ಕ್ರಾಂತಿಗೆ ಮುನ್ನುಡಿಯಾಗಿದ್ದೆ ಈ ಒಂದು ಕಾಯ್ದೆ. ಹಾಗಾಗಿ ಇವೆರಡು ಕಾಯ್ದೆಗಳು ತುಂಬ ಇಂಪಾರ್ಟೆಂಟು. ಒಂದು ಯಾವುದಂತ ಹೇಳಿದೆ ನಾನು, ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ. ಎರಡನೇದು ಬಿರುದು ಬಾವಲಿಗಳು ಮತ್ತು ವಿಶ್ರಾಂತಿ ರದ್ದತಿ ಕಾಯ್ದೆ. ತುಂಬಾ ಇಂಪಾರ್ಟೆಂಟ್ ಆಗಿರೋ ಡಾಲ್ಹೌಸಿಯ ವಿಚಾರಗಳು. ಅದಾದ್ಮೇಲೆ ಡಾಲ್ಹೌಸಿ ಬಿರಾರಲ್ಲಿ ಅಂದರೆ ದುರಾಡಳಿತದ ನೆಪವಡ್ಡಿಯೂ ಕೂಡ ಸಾಮ್ರಾಜ್ಯಗಳನ್ನು ವಶಪಡಿಸಿಕೊಳ್ತಾನೆ ಅವನ ಸೈನಿಕ ನೀತಿಯಲ್ಲಿ. ಇದು ಕೂಡ ಒಂದು ಬಿರಾರ್ನ ಆಕ್ರಮಣದಲ್ಲಿ ಏನು ಮಾಡ್ದ, ಹೈದರಾಬಾದ್ ನಿಜಾಮನಿಗೆ ಕಂಪನಿ ಸೈನಿಕ ವೆಚ್ಚವಾಗಿ 50 ಲಕ್ಷ ರೂಪಾಯಿ ಬಾಕಿಯನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಬಿರಾರನ್ನು ಕೂಡ ಆತ ವಶಪಡಿಸಿಕೊಂಡ. ಇನ್ನು ಅವುದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ನಡೆಸ್ತಿದ್ದಂಥ ಅವ್ಯವಹಾರದ ವರದಿಯನ್ನು ಸ್ಲೀಮನ್ ಡಾಲ್ಹೌಸಿಗೆ ಸಲ್ಲಿಸ್ತಾನೆ. ಯಾವಾಗ ಇದನ್ನು ಸಲ್ಲಿಸಿದ್ನೋ ಔದ್ ವಿಚಾರದಲ್ಲೂ ಕೂಡ ಬ್ರಿಟಿಷ್ ರೆಸಿಡೆಂಟ್ಗಳ ಮೇಲಿನ ನಿಯಂತ್ರಣ ನಿನಗಿಲ್ಲ ಅನ್ನೋ ಕಾರಣಕ್ಕಾಗಿ ಔದ್ನ ನವಾಬನಿಗೆ 10 ಲಕ್ಷ ರು ವಿಶ್ರಾಂತಿ ವೇತನವನ್ನು ನೀಡಿ ಅವನನ್ನು ಕಲ್ಕತ್ತಾಕ್ಕೆ ಕಳಿಸಿ ಇಡೀ ಔದ್ ಪ್ರಾಂತ್ಯವನ್ನು ತನ್ನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿದ.
ಈ ಮ್ಯಾಪ್ ನೀವು ನೋಡ್ಬೋದು. ಈ ಮ್ಯಾಪಲ್ಲಿ ಕಂಪ್ಲೀಟ್ ಆಗಿ ಬ್ರಿಟಿಷರು ಹೇಗೆ ಎಲ್ಲ ಸಾಮ್ರಾಜ್ಯಗಳನ್ನ ಗೆದ್ದುಕೊಂಡಿದ್ರು ಅನ್ನೋದನ್ನ ನಿಮ್ಗೆ ಸ್ಪಷ್ಟವಾಗಿ, ಹಳದಿ ಮಾರ್ಕಲ್ಲಿರೋ ಅಷ್ಟು ಪ್ರಾಂತ್ಯಗಳು ಕೂಡ ಬ್ರಿಟಿಷರ ಅಧೀನಕ್ಕೆ ಬಂದಿತ್ತು. ಅದ್ರ ಮುಂಚೆನೆ ಇವರು ಡಾಲ್ಹೌಸಿ ಬರೋಕ್ಕಿಂತ ಮುಂಚೆ ಈ ರೆಡ್ ಮಾರ್ಕಲ್ಲಿರೋ ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಗಳನ್ನ ಆಲ್ರೆಡಿ ಗೆಲ್ಲುವ ಹಂತಕ್ಕೆ ಹೋಗ್ಬಿಟ್ಟಿದ್ರು. ಮೈಸೂರು ಗೆದ್ದಿದ್ರು, ಮರಾಠರು ಗೆದ್ದಿದ್ರು, ಹಾಗೇನೆ ಮೊಘಲರ ಪ್ರಾಂತ್ಯಗಳನ್ನು ಕೂಡ ವಶಪಡಿಸ್ಕೊಳ್ಳಲಾಗಿತ್ತು. ಟೋಟಲಿ ಭಾರತವನ್ನ ಎಲ್ಲಿಂದ ಕನ್ಯಾಕುಮಾರಿಯಿಂದ ಹಿಡಿದು ಸಿಂಧ್ ಪ್ರಾಂತ್ಯದವರೆಗೆ, ಈ ಕಡೆ ಬರ್ಮಾದಿಂದ ಹಿಡಿದ್ಬಿಟ್ಟು ಇರಾನ್ ಭಾಗದವರೆಗೂ ಕೂಡ ಇಡೀ ಭಾರತವನ್ನ ಒಂದು ಅಧೀನಕ್ಕೆ ತಂದವನೇ ಈ ಲಾರ್ಡ್ ಡಾಲ್ಹೌಸಿ. ಇದಾದ್ಮೇಲೆ ಡಾಲ್ಹೌಸಿಯ ಸಾಮಾಜಿಕ ಸುಧಾರಣೆಗಳು ತುಂಬಾನೇ ಮುಖ್ಯ. ಸ್ನೇಹಿತರ ಪರೀಕ್ಷೆಯಲ್ಲಿ ಬಹಳಷ್ಟು ಪ್ರಶ್ನೆಗಳು ರೈಸ್ ಆಗೋದು ಇಲ್ಲೇನೆ. 1856 ವಿಧವಾ ವಿವಾಹ ಕಾಯ್ದೆಯನ್ನ ಜಾರಿಗೆ ತರ್ತಾನೆ. ಅದಾದ ನಂತರ ಮತಾಂತರಗೊಂಡವರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕುಗಳನ್ನ ನೀಡುವ ಕ್ರಮ ಕೂಡ ಜಾರಿಗೆ ತಂದ. ಅಲ್ಲಿಯವರೆಗೆ ಮತಾಂತರ ಮಾಡಿದಂಥವ್ರನ್ನ ಭಾರತದಲ್ಲಿ ಧರ್ಮೀಯರು ವಾಪಸ್ ಸೇರಿಸ್ಕೊಳ್ತಾ ಇರಲಿಲ್ಲ, ಅವ್ರಿಗೆ ಹಕ್ಕುಗಳನ್ನು ಕೊಡ್ತಾ ಇರಲಿಲ್ಲ. ಬಟ್ ಇವನ ಕಾಲದಲ್ಲಿ ಮತಾಂತರಗೊಂಡಂಥವರಿಗೂ ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕನ್ನು ಕೊಡಬೇಕು ಅಂತ ಹೇಳ್ದ. ಬಹಳ ಮುಖ್ಯವಾಗಿ ಇವನ ಕಾಯ್ದೆ ಅಂದರೆ ಹೆಣ್ಣು ಶಿಶುಗಳ ಹತ್ಯೆಯನ್ನು ಆತ ನಿಷೇಧ ಮಾಡಿದ್ದ. ಇನ್ನು ನರಬಲಿಗಳನ್ನು ಕೂಡ ನಿಷೇಧಿಸಿದ್ದ. ಹಾಗಾಗಿ ನೆನಪಿರಲಿ, ವಿಧವಾ ವಿವಾಹ ಕಾಯ್ದೆಯನ್ನು ಜಾರಿಗೆ ತರ್ತಾನೆ, ಮತಾಂತರಗೊಂಡವರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕುಗಳನ್ನು ಕೊಡಿಸ್ತಾನೆ, ಹೆಣ್ಣು ಶಿಶು ಹತ್ಯೆಯನ್ನು ನಿಷೇಧ ಮಾಡ್ದ, ನರಬಲಿ ಪದ್ಧತಿಗಳನ್ನು ಕೂಡ ಆತ ನಿಷೇಧ ಮಾಡ್ತಾನೆ. ಇನ್ನು ಲೋಕೋಪಯೋಗಿ ವಿಚಾರಕ್ಕೆ ಬಂದರೆ, ಲೋಕೋಪಯೋಗಿ ಇಲಾಖೆ ಅಂದರೆ PWD ಅಂತ ಏನು ಕರಿತೀವಿ, ಈ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಇಲಾಖೆಯನ್ನು ಜಾರಿಗೆ ತಂದವನೇ ಲಾರ್ಡ್ ಡಾಲ್ಹೌಸಿ. ಗಂಗಾ ಮೇಲ್ದಂಡೆ ಯೋಜನೆಗಳ ಅಣೆಕಟ್ಟು, ಗೋದಾವರಿ ಅಣೆಕಟ್ಟು ನಿರ್ಮಾಣ, ಕೃಷ್ಣಾ ನೀರಾವರಿ ಯೋಜನೆ, ಕಾವೇರಿ ಮೇಲ್ದಂಡೆ ನಾಲೆಗಳು, ಈ ಇಷ್ಟು ನೀರಾವರಿಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ನಿರ್ವಹಿಸಿದವನೇ ಲಾರ್ಡ್ ಡಾಲ್ಹೌಸಿ. ಮರಿಬೇಡಿ, ಕೇವಲ ಲೋಕೋಪಯೋಗಿ ಅಷ್ಟೇ ಅಲ್ಲ, ನೀರಾವರಿ ಯೋಜನೆಗಳ ಬಗ್ಗೆಯೂ ಕೂಡ ಲಾರ್ಡ್ ಡಾಲ್ಹೌಸಿ ಅತ್ಯಮೂಲ್ಯವಾದ ಕ್ರಮಗಳನ್ನು ಕೈಗೊಂಡ. ಇನ್ನು ಭಾರತದಲ್ಲಿ ನಮ್ಮ ಮೊಘಲರ ಆಡಳಿತದ ಮಧ್ಯದಲ್ಲಿ ಬರೋ ಶೇರ್ ಶಾನ ಕಾಲದಿಂದ ಈ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಣದ ವ್ಯವಸ್ಥೆ ಇತ್ತು. ಆದರೆ ಬ್ರಿಟಿಷ್ ಆಡಳಿತದಲ್ಲಿ 1850 ಕಲ್ಕತ್ತಾದಿಂದ ಪೇಶಾವರ್ವರೆಗೆ ಕಂಪ್ಲೀಟ್ ಅಂದರೆ ಇವತ್ತಿನ ಪಾಕಿಸ್ತಾನದಿಂದ ಬಾಂಗ್ಲಾದೇಶದವರೆಗೂ ಕೂಡ ಕನೆಕ್ಟ್ ಮಾಡುವಂಥ ಒಂದು ಗ್ರ್ಯಾಂಡ್ ಟ್ರಂಕ್ ರೋಡನ್ನು ನಿರ್ಮಾಣ ಮಾಡಿದವನೇ ಲಾರ್ಡ್ ಡಾಲ್ಹೌಸಿ. ಅಷ್ಟೇ ಅಲ್ಲ, ಇವತ್ತು ನೆನಪಿರಲಿ, IITಗಳಲ್ಲಿ ಅತಿ ಮುಖ್ಯವಾದ ಕೇಂದ್ರ ರೂರ್ಕೆಲಾ, ಇಂಥ ರೂರ್ಕೆಲಾ ಎಂಜಿನಿಯರಿಂಗ್ ಕಾಲೇಜ್ ಅನ್ನ ಸ್ಥಾಪನೆ ಮಾಡಿದವನೇ ಲಾರ್ಡ್ ಡಾಲ್ಹೌಸಿ. ಇನ್ನು ಸಾರಿಗೆಯ ವಿಚಾರದಲ್ಲಿ ಬಂತಂದ್ರೆ, 1853 ಬಾಂಬೆಯಿಂದ ತಾಣದವರೆಗೆ ಪ್ರಪ್ರಥಮ ಪ್ಯಾಸೆಂಜರ್ ರೈಲನ್ನ ಈತ ಜಾರಿಗೆ ತರ್ತಾನೆ. ಈ ರೈಲ್ ಬಗ್ಗೆ ಕಂಪ್ಲೀಟ್ ವಿಡಿಯೋಗಳ ಸರಣಿ ನಿಮಗೋಸ್ಕರ ಈ ಹಿಂದಿನ ಪ್ಲೇಲಿಸ್ಟ್ ಅಲ್ಲಿ ಇದೆ, ದಯವಿಟ್ಟು ಆ ಎಲ್ಲ ವಿಡಿಯೋಗಳನ್ನ ನೋಡಿ. ಬಾಂಬೆಯಿಂದ ತಾನಾವರೆಗೆ ಮೊದಲ ಪ್ಯಾಸೆಂಜರ್ ರೈಲು, ಅದಾದಮೇಲೆ ಹೌರಾಯಿಂದ ರಾಣಿಗಂಜ್ವರೆಗೆ ಎರಡನೇ ಮಾರ್ಗ. 1856 ದಕ್ಷಿಣದಲ್ಲಿ ಮದ್ರಾಸಿಂದ ಅರ್ಕೋಣಂವರೆಗೆ ಮೂರನೇ ಮಾರ್ಗ. ಆಗ ಕರ್ನಾಟಕದಲ್ಲಿ ಕಬ್ಬನ್ ಅವರ ಆಡಳಿತವು ಕೂಡ ಇತ್ತು. ಹಾಗಾಗಿ ಲಾರ್ಡ್ ಡಾಲ್ಹೌಸಿ ಕೇಂದ್ರದಲ್ಲಿದ್ದರೆ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿದ್ದವನೇ ಕಬ್ಬನ್. ಹೀಗಾಗಿ ಮದ್ರಾಸ್ ಟು ಅರ್ಕೋಣಂವರೆಗೆ ಈ ರೈಲು ಮಾರ್ಗದ ಸಂಪರ್ಕ ಇಲ್ಲಿ ಕರ್ನಾಟಕಕ್ಕೂ ಕೂಡ ಲಿಂಕ್ ಆಗಿತ್ತು. ಸ್ನೇಹಿತರ ಮರಿಬೇಡಿ, 1852 ಮೊದಲ ಬಾರಿಗೆ ಟೆಲಿಗ್ರಾಫ್ ಅನ್ನ ಆತ ಪರಿಚಯಿಸ್ತಾನೆ. ಇನ್ನು ರಂಗೂನ್ನಿಂದ ಕೋಲ್ಕತ್ತಾ, ಆಗ್ರಾ, ಪೇಶಾವರ್, ಬಾಂಬೆ, ಮದ್ರಾಸ್ವರೆಗೆ ಟೋಟಲ್ 4,000 ಮೈಲಿಗಳಷ್ಟು ಉದ್ದದ ಈ ತಂತಿ ವ್ಯವಸ್ಥೆಯನ್ನು ಏರ್ಪಡಿಸಿದವನೇ ಯಾರೋ ಲಾರ್ಡ್ ಡಾಲ್ಹೌಸಿ. ಮರಿಬೇಡಿ, ಈ ಟೆಲಿಗ್ರಾಫಿಂದ ತಂತಿ ವ್ಯವಸ್ಥೆಗೂ ಕೂಡ ಆತ ಡೆವಲಪ್ ಮಾಡಿದವನು ಲಾರ್ಡ್ ಡಾಲ್ಹೌಸಿ. ಅದಾದಮೇಲೆ ಭಾರತದಲ್ಲಿ 1854 ಏಕರೂಪದ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಮೊಟ್ಟ ಮೊದಲ ಅಂಚೆ ಇಲಾಖೆ ಕೋಲ್ಕತ್ತಾದಲ್ಲಿತ್ತು. ಕರ್ನಾಟಕದಲ್ಲಿ ಕೇಳ್ತಾರೆ, ವ್ಯವಸ್ಥಿತವಾದ ಅಂಚೆ ಇಲಾಖೆ ಚಿಕ್ಕದೇವರಾಜ ಒಡೆಯರ್ ಅವರ ಆಡಳಿತದಿಂದ ಶುರುವಾಗಿತ್ತು. ಹಾಗಾಗಿ ಕೇಂದ್ರದಲ್ಲಿ ಇಡೀ ಭಾರತಕ್ಕೆ ಒಂದೇ ರೀತಿಯಾದ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದವನು ಲಾರ್ಡ್ ಡಾಲ್ಹೌಸಿ. ಮೊದಲ ಅಂಚೆ ಇಲಾಖೆ ಕೋಲ್ಕತ್ತಾದಲ್ಲಿ ಇತ್ತು. ರಾಣಿ ವಿಕ್ಟೋರಿಯಾ ಹೆಸರಿನಲ್ಲಿ ಈ ಸ್ಟ್ಯಾಂಪ್ಗಳನ್ನು ಕೂಡ ಭಾರತದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದವನೇ ಲಾರ್ಡ್ ಡಾಲ್ಹೌಸಿ.
ಇನ್ನು ಸ್ನೇಹಿತರ ಶಿಕ್ಷಣದ ವಿಚಾರದಲ್ಲೂ ಕೂಡ ಲಾರ್ಡ್ ಡಾಲ್ಹೌಸಿ ಭಾರತದಲ್ಲಿ ಬದಲಾವಣೆಗಳನ್ನು ಮಾಡ್ದ. 1854 ಚಾರ್ಲ್ಸ್ ವುಡ್ ವರದಿ, ಇದನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತಾನೆ ಕರೀತಾರೆ. ಈ ಚಾರ್ಲ್ಸ್ ವುಡ್ ತನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಳ್ತಾನೆ, ಶಿಕ್ಷಣದ ಮಾಧ್ಯಮ ಅದು ಪ್ರಾಂತೀಯ ಮಟ್ಟದಲ್ಲಿ ಶಿಕ್ಷಣದ ಮಾಧ್ಯಮ ಅದರ ಮಾತೃಭಾಷೆಯಲ್ಲೇ ಕೊಡಬೇಕು. ಸಾರ್ವಜನಿಕ ಶಿಕ್ಷಣ ಇಲಾಖೆಗಳನ್ನು ಅವುಗಳ ನಿರ್ವಹಣೆ ಮಾಡೋದಕ್ಕೆ ನೇಮಕ ಮಾಡಬೇಕು. ಪ್ರಾಂತೀಯ ಮಟ್ಟದಲ್ಲೂ ಕೂಡ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸಜೆಷನ್ಸ್ ನೀಡಿದವನೆ ಈ ಚಾರ್ಲ್ಸ್ ವುಡ್. ಹಾಗಾಗಿ 1854 ಈ ಚಾರ್ಲ್ಸ್ ವುಡ್ಸ್ ಡಿಸ್ಪ್ಯಾಚ್ ಕೂಡ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರೆಯಲಾಗತ್ತೆ. ಇನ್ನು ಸೈನಿಕ ಸುಧಾರಣೆಗಳಲ್ಲಿ ಫಿರಂಗಿ ಪಡೆಯನ್ನ ಶಸ್ತ್ರಾಗಾರವನ್ನ ಆತ ಕಟ್ತಾನೆ. ಈ ಫಿರಂಗಿ ಶಸ್ತ್ರಾಗಾರವನ್ನ ಕಲ್ಕತ್ತಾದಿಂದ ಮೀರತ್ಗೆ ವರ್ಗಾಯಿಸಿ ಅದನ್ನ ಆಧುನೀಕರಣಗೊಳಿಸಿದ. ಸಿಮ್ಲಾದಲ್ಲಿ ಅತಿ ದೊಡ್ಡ ಸೈನಿಕ ಕೇಂದ್ರವನ್ನು ಕೂಡ ಮಾಡ್ತಾನೆ. ಸಿಖ್ ಮತ್ತು ಗೂರ್ಖಾಗಳನ್ನ ಹೆಚ್ಚು ಹೆಚ್ಚು ತನ್ನ ಸೈನ್ಯಕ್ಕೆ ಸೇರಿಸ್ಕೊಂಡ. ಈ ರೀತಿ ಕಂಪ್ಲೀಟ್ ಆಗಿ ಸೈನ್ಯದ ಸುಧಾರಣೆಗಳನ್ನ ಮಾಡ್ದ. ಇನ್ನು ವಾಣಿಜ್ಯ ಸುಧಾರಣೆಗಳನ್ನು ಮರಿಬಿಡಿ. ಇವನ ಕಾಲದಲ್ಲಿ ಮುಕ್ತ ವ್ಯಾಪಾರ ನೀತಿಯನ್ನು ಬ್ರಿಟಿಷ್ ಆಡಳಿತದಲ್ಲಿ ಜಾರಿಗೆ ತಂದು ಇಡೀ ಭಾರತದ ಗೃಹ ಕೈಗಾರಿಕೆಗಳನ್ನು ಹಾಳು ಮಾಡ್ದ. ಇಂಗ್ಲೆಂಡಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡುವಂತಹ ಒಂದು ಮುಕ್ತ ವ್ಯಾಪಾರ ನೀತಿಯನ್ನು ಅಭಿವೃದ್ಧಿಪಡಿಸ್ತಾನೆ. ಇನ್ನು ಗಂಗಾ ನದಿಯಲ್ಲಿ ಹುಗ್ಲಿಯಿಂದ ಹಿಡಿದುಬಿಟ್ಟು ಗಂಗಾ ಯಮುನಾ ಪೂರ್ತಿ ದೆಹಲಿಯನ್ನು ತಲುಪುವಂತಹ ಒಳನಾಡು ಉಗಿದೋಣಿ ಜಲಸಾರಿಗೆ ವ್ಯವಸ್ಥೆಯನ್ನು ಆರಂಭಿಸಿದವನೇ ಲಾರ್ಡ್ ಡಾಲ್ಹೌಸಿ. ಇನ್ನು ಬಂದರುಗಳ ಅಭಿವೃದ್ಧಿ, ಗಣಿಗಾರಿಕೆಗಳ ಅಭಿವೃದ್ಧಿ, ಹತ್ತಿ ಮತ್ತು ಚಹಾ ಉದ್ಯಮಗಳಿಗೆ ಹೆಚ್ಚಿನ ಪ್ರೋತ್ಸಾಹಗಳನ್ನು ನೀಡೋದ್ರ ಮುಖಾಂತರ ಭಾರತದಲ್ಲಿ ವಾಣಿಜ್ಯ ಸುಧಾರಣೆಗಳನ್ನು ಮಾಡಿದವನೇ ಡಾಲ್ಹೌಸಿ. ಇಷ್ಟು ಸುಂದರವಾಗಿರ್ತಕ್ಕಂಥ ಡಾಲ್ಹೌಸಿಯ ಸಂಪೂರ್ಣ ವಿವರಗಳ ಒಂದು ಕ್ಲೀನ್ ಪ್ಯಾಕೇಜ್ ಅನ್ನು ನಿಮಗೋಸ್ಕರ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಇದನ್ನು ಕೊಟ್ಟಿದ್ದೀನಿ. ಸ್ನೇಹಿತರ ಮರಿಬೇಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡೋದನ್ನು ಮರಿಬೇಡಿ. ಅತ್ಯುತ್ತಮವಾದ ಸುಂದರ ಸರಣಿಗಳು ನಿಮಗೋಸ್ಕರ ಬರ್ತಾ ಇದೆ. ಬಾಯ್, ಸಿ ಯು.